ಎಸ್ ಡಾಕ್ಟರ್, ಈಗ ಒಂದ್ ಕಡೆ ಯುಪಿಯಲ್ಲಿ ಸಾಕಷ್ಟು ಸಂಖ್ಯೆಗಳಲ್ಲಿ ಗರ್ಭಿಣಿಯರು ಮುಂದೆ ಬರ್ತಾ ಇದ್ದಾರೆ, ನಮ್ಗೆ ಅದೇ ಡೇಟ್ ನಲ್ಲಿ ಡೆಲಿವರಿ ಮಾಡಿಸ್ಕೊಳ್ಬೇಕು ಅಂತ ಹೇಳಿ. ಡೆಲಿವರಿ ಡೇಟ್ ಅಂತ ಅಂದಾಗ ಒಂದು ಫಿಕ್ಸ್ ಇರುತ್ತೆ, ಈ ಟೈಮ್ ನಲ್ಲಿ ಡೆಲಿವರಿ ಆದ್ರೆ ತಾಯಿ ಮಗು ಇಬ್ರು ಕೂಡ ಸುರಕ್ಷಿತವಾಗಿರ್ತಾರೆ ಅಂತ. ಆದ್ರೆ ಈ ರೀತಿ ಒಂದು ಮುಹೂರ್ತ ಚೆನ್ನಾಗಿದೆ ಅಂತ ಹೇಳಿ ಆ ಡೇಟ್ ನಲ್ಲಿ ಆ ಟೈಮ್ ನಲ್ಲಿ ಡೆಲಿವರಿ ಮಾಡೋದ್ರಿಂದ ತೊಂದರೆಗಳಾಗತ್ತಾ ಅಥವಾ ಅದು ಒಳ್ಳೇದಾ, ಹೇಗೆ ಇದ್ರ ಬಗ್ಗೆ ಏನ್ ಹೇಳ್ತೀರಿ? ಸೊ ಯಾವುದೇ ಒಂದು ತಾಯಿ ಡೆಲಿವರಿ ಡೇಟ್ ಅಂತ ನಾವು ಕೊಡುವಾಗ ಅದು 40ನೇ ವಾರ, 9 ತಿಂಗಳು ತುಂಬಿ ಅದಾದ 7 ದಿನಕ್ಕೆ 40 ವೀಕ್ಸ್ ಅಂತ ಹೇಳ್ತೀವಿ, ಆವಾಗ 40ನೇ ವಾರಕ್ಕೆ ಡೇಟ್ ಕೊಡ್ತೀವಿ. ಸೊ ಅದಕ್ಕೂ ಮುಂಚೆ 39ನೇ ವಾರ ಇಸ್ ರೈಟ್ ಟೈಮ್. 39 ವಾರ ಕಳೆದ್ರೆ ತಾಯಿ ಮಗು ಇಬ್ಬರೂ ಸೇಫ್ ಆಗಿರ್ತಾರೆ. ತಾಯಿಗೆ ಅಥವಾ ತಾಯಿಗೆ ಏನಾದರೂ ಬಿ ಪಿ ಇದೆ ಅಥವಾ ಶುಗರ್ ಇದೆ ಅಥವಾ ಬೇರೆ ಇನ್ನೇನಾದರೂ ತೊಂದರೆಗಳಿವೆ ಆ ಥರ ಇದ್ದಾಗ ನಾವು ಕೆಲವೊಮ್ಮೆ 37 ವಾರಕ್ಕೆ ಅಥವಾ 35 ವಾರಕ್ಕೆ ಮಾಡೋ ಸಂದರ್ಭಗಳು ಬರುತ್ತೆ, ಹಾಗಂತ ಇಲ್ಲ. ಬಟ್ ತಾಯಿಗೆ ಮಗುಗೆ ಬೇರೆ ಏನು ಕಾಂಪ್ಲಿಕೇಶನ್ಸ್ ಏನು ಇಲ್ಲ ಅಂತಂದರೆ 39 ವಾರ ದಾಟೋದು ಒಳ್ಳೆಯದು ಅಂತ ಹೇಳ್ತೀನಿ. ಬಿಕಾಸ್ ಅಮೆರಿಕನ್ ಕಾಲೇಜ್ ಆಫ್ ಆಬ್ಸ್ಟೆಟಿಕ್ಸ್ ಆಗಿರಲಿ ಅಥವಾ ಲಂಡನ್ ಕಾಲೇಜ್ ಆಫ್ ಆಬ್ಸ್ಟೆಟಿಕ್ಸ್ ಎಲ್ಲರೂ ಏನು ಹೇಳ್ತಾರೆ ಅಂತಂದರೆ, ಯಾವುದೇ ಒಂದು ಮಗು ಎಲೆಕ್ಟಿವಾಗಿ ನಾವು ಡೆಲಿವರಿ ಮಾಡಬೇಕು ಅಂತಂದರೆ 39 ವಾರ ಕಂಪ್ಲೀಟ್ ಆಗಬೇಕು. ಓಕೆ, ನಿಮಗೆ ಇದುವರೆಗೂ ಯಾವ್ದಾದ್ರು ಕಾಲ್ಸ್ ಬಂದಿದ್ಯಾ ಈ ತರ ಏನಾದ್ರು ಆ ಒಂದು ಡೇಟ್ ನಲ್ಲಿ? ಆ ಡೇಟ್ ಸದ್ಯಕ್ಕೆ ಇನ್ನೂ ಬಂದಿಲ್ಲ. ಓಕೆ.